ಎಲ್ಲರಿಗೂ ನನ್ನ ನಮಸ್ಕಾರಗಳು ಶ್ರೀ ವಾದಿರಾಜ ಗುರುಭ್ಯೋ ನಮಃ ನಿನ್ನೆಯ ದಿನ ನಾವು ಮೂವತ್ತ್ ಮೂರನೆಯ ಶ್ಲೋಕವನ್ನು ಕಲಿತೆವು ಇಂದು ನಾವು ನಾಲ್ಕನೆಯ ಶ್ಲೋಕವನ್ನು ಕಲಿಯೋಣ ಈಗ ನಾನು ಹಾಡುತ್ತೇನೆ ಬೊಮ್ಮನಾಲಯದಲ್ಲಿ ಇದ್ದವಗೆ ಲಯ ಉಂಟೆ ಎಲ್ಲರೂ ಹಾಡಿ ಬೊಮ್ಮನಾಲಯದಲ್ಲಿ ಇದ್ದವಗೆ ಲಯವುಂಟೆ ಉಂಟೆ ಬೊಮ್ಮನಾಲಯದಲ್ಲಿ ಇದ್ದವಗೆ ಲಯವುಂಟೆ ಬೊಮ್ಮನಾಲಯದಲ್ಲಿ ಇದ್ದವಗೆ ಲಯವುಂಟೆ ಎರಡನೆಯ ಸಾಲು ಜನ್ಮಾಲಯವಿಲ್ಲದವನೀಗೆ ಎಲ್ಲರೂ ಹಾಡಿ ಜನ್ಮಾಲಯವಿಲ್ಲದವನೀಗೆ 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 ಮೂರನೆಯ ಸಾಲು ಅಮ್ಮಿಯ ನುಣಿಸಿದ್ದ ಯಶೋದೆಯಾಗಿದ್ದಳೆ ಎಲ್ಲರೂ ಹಾಡಿ ಅಮ್ಮಿಯ ನುಣಿಸಿದ್ದ ಯಶೋದೆಯಾಗಿದ್ದಳೆ ಅಮ್ಮೀಯ ನುಣಿಸಿದ್ದ ಏಷೋದೆಯಾಗಿದ್ದಳೆ ಅಮ್ಮೀಯ ನುಣಿಸಿದ್ದ ಏಷೋದೆಯಾಗಿದ್ದಳೆ ಕೊನೆಯ ಸಾಲು ಅಮ್ಮ ಇವಗೆ ಹಸಿತ್ರ ಎಲ್ಲರೂ ಹಾಡಿ ಅಮ್ಮ ಇವಗೆ ಹಸಿತೃಷೇಟೆ ಅಮ್ಮ ಇವಗೆ ಹಸಿತೃಷೇಟೆ ಅಮ್ಮ ಇವಗೆ ಹಸಿತ್ರ ಶೋಭಾನೆ ಶೋಭಾನೆ ಈಗ ಎರಡೆರಡು ಸಾಲನ್ನು ಒಟ್ಟಿಗೆ ಹಾಡೋಣ ಬೊಮ್ಮನಾಲಯದಲ್ಲಿ ಇದ್ದವಗೆ ಲಯವುಂಟೆ ಜನ್ಮಾಲಯವಿಲ್ಲದವನೀಗೆ ಎಲ್ಲರೂ ಹಾಡಿ ಬೊಮ್ಮನಾಲಯದಲ್ಲಿ ಇದ್ದವಗೆ ಲಯವುಂಟೆ ಜನ್ಮಾಲಯವಿಲ್ಲದವನೀಗೆ ಕೊನೆ ಎರಡು ಸಾಲು అమ్మీయ నుని సిద్ధయేషోదేయా గిట్టలే అమ్మా ఇవగే హసిత్రశే యుంటే ఎల్లరు హాడి అమ్మీయ నుని సిద్ధయేషోదేయా గిట్టలే అమ్మా ఇవగే హసిత్రశే యుంటే శోభనే శోభనే ಈಗ ಎಲ್ಲ ನಾಲ್ಕು ಸಾಲುಗಳನ್ನು ಒಟ್ಟಿಗೆ ನಾನು ಹಾಡುತ್ತೇನೆ ನಂತರ ನೀವುಗಳು ನನ್ನ ಜೊತೆಯಲ್ಲಿಯೇ ಹಾಡುವುದು ಬೊಮ್ಮನಾಲಯದಲ್ಲಿ ಇದ್ದವಗೆ ಲಯವುಂಟೆ ಜನ್ಮಾಲಯವಿಲ್ಲದವನೀಗೆ ಅಮ್ಮಿಯ ನುಣಿಸಿದ್ದ ಯಶೋದೆಯಾಗಿದ್ದಳೆ

ಅಮ್ಮ ಅಮ್ಮಾಯವಕೇ ಹಸಿತ್ರ ಶೋಭಾನೆ ಇಂದು ನಾವು ಮೂವತ್ತ್ ನಾಲ್ಕನೆಯ ಶ್ಲೋಕವನ್ನು ಕಲಿತೆವು ನಾಳೆಯ ದಿನ ಮೂವತ್ತೈದನೆಯ ಶ್ಲೋಕವನ್ನು ಕಲಿಯೋಣ ಅಲ್ಲಿಯವರೆಗೂ ಎಲ್ಲರಿಗೂ ನನ್ನ ನಮಸ್ಕಾರಗಳು ಹರೇ ಶ್ರೀನಿವಾಸ ಓಂ ಸ್ವಸ್ತಿ ಗೋಧೂಳಿಯ ಸಮಯದಲ್ಲಿ ಸುಜ್ಞಾನ ಒದಗಿ ಬಂದಾಗ ಮೂರು ಕೋಟಿ ದೇವತೆಗಳ ಸನ್ನಿಧಾನವಿರುವ ಗೋವು ನಮ್ಮ ಮನೆಗೆ ಬಂದಂತೆಯೇ ಲಕ್ಷ್ಮೀನಾರಾಯಣರು ನಮಗೆ ತಂದೆ ತಾಯಿಯರು ಅವರ ಮಡಿಲಂತಿರುವ ಲಕ್ಷ್ಮೀ ಶೋಭಾನೆಯ ಅಭಿರಕ್ಷಣೆಯನ್ನು ಶ್ರೀ ವಾದಿರಾಜ ಗುರುಸಾರ್ವಭೌಮರು ನಮ್ಮೆಲ್ಲರಿಗೂ ನಮ್ಮೆಲ್ಲರಿಗೂ ಅನುಗ್ರಹಿಸಿಕೊಟ್ಟಿರುತ್ತಾರೆ ಲಕ್ಷ್ಮೀನಾರಾಯಣರು ಸದಾ ನಿಮ್ಮ ಮನ ಮನೆಗಳಲ್ಲಿ ನೆಲೆಸಿರುತ್ತಾರೆ ಈ ಲಕ್ಷ್ಮೀ ಶೋಭಾನೆಯ ಪಠಣ ಸಕಲ ವಿಘ್ನಗಳನ್ನು ನಿವಾರಿಸಿ ಸರ್ವ ಮಂಗಳವನ್ನು ಉಂಟು ಮಾಡಲಿ ಎಂದು ನಾವೆಲ್ಲರೂ ಪ್ರಾರ್ಥಿಸೋಣ ಶ್ರೀಕೃಷ್ಣಾರ್ಪಣಮಸ್ತೆ